ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಂದು ಮಿನಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನಿಮ್ಮನ್ನು ತೋಟ ಕರ್ಕೊಂಡು ಹೋಗ್ತೀನಿ. ತೋಟದಲ್ಲಿ ಏನು ವಿಶೇಷತೆ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಹೋಗೋಣ. ನೋಡಿ ಫ್ರೆಂಡ್ಸ್, ಮಾರ್ಚ್ ತಿಂಗಳು ಬಂದ್ರೇ ಒಂದು ವಿಶೇಷ. ಸಕಲೇಶ್ಪುರ ಕಡೆ, ಮಡಿಕೇರಿ ಕಡೆ ನೀವು ಹೋದರೆ ನೀವು ನೋಡ್ಬೋದು ಯಾವ ರೀತಿ ಮಲ್ಲಿಗೆ ಹೂ ಥರ ಹರಳಿ ನಿಂತಿದೆ ನೋಡಿ. ನಮ್ಮ ತೋಟ ಬಿಳಿ ಬಿಳಿ ಮುತ್ತಿನಂತೆ ಎಲ್ಲ ಕಡೆ ನೋಡಿದರೂ ಖುಷಿಯಾಗುತ್ತೆ. ಇದು ಕಾಫಿ ಹೂವು ನೋಡ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಮಲ್ಲಿಗೆ ಹೂ ಥರ ಇದೆ, ಮುತ್ತು ಮುತ್ತು ಥರ ಕಾಣ್ತಿದೆ ಎಲ್ಲ ತೋಟ. ಮುತ್ತು ಪೋಣಿಸಿದಂಗೆ ಕಾಣಿಸ್ತಿದೆ ನೋಡಿ ಉದ್ದಕ್ಕೂ. ಇದು ನೋಡ್ಬೋದು ಮೊಗ್ಗು, ಇನ್ನು ಅರಳಿಲ್ಲ, ಅದು ಅರಳಬೇಕು. ಅದು ಮೊಗ್ಗು ಆರಿತಿರುತ್ತೆ, ಉಳಿದದ್ದೆಲ್ಲ ಅರಳಿದೆ. ಆ ಪರಿಮಳನೇ ಖುಷಿಯಾಗುತ್ತೆ ತೋಟಕ್ಕೆ ಬಂದಾಗ. ಈ ಟೈಮಲ್ಲಿ ನೀವು ನೋಡ್ಬೋದು ಸಕಲೇಶ್ಪುರ ಕಡೆ, ಆ ಕಡೆ ಮಡಿಕೇರಿ ಆ ಕಡೆ ಬಂದಾಗ ನೋಡಿರ್ಬೋದು. ಯಾರೆಲ್ಲ ನೋಡಿದ್ದೀರಿ ಕಾಮೆಂಟಲ್ಲಿ ನಮಗೆ ತಿಳಿಸಿ. ಎಲ್ಲ ಕಡೆ ಮುತ್ತು ಪೋಣಿಸ್ದಂಗೆ ಇದೆ. ಇದು ನೋಡ್ಬೋದು, ಇದು ಬಾಡಿ ಹೋಗಿದೆ ನೋಡಿ. ಈ ರೀತಿ ಬಾಡಿ ಹೋಗುತ್ತೆ, ನಂತರ ಅದು ಉದುರಿ ಅದರಲ್ಲಿ ಕಾಯಿ ಕಟ್ಟುತ್ತೆ. ಕಾಯಿ ಕಟ್ಟಿದಾಗ ಒಮ್ಮೆ ಮಾಡಿ ತೋರಿಸ್ತೀನಿ ವೀಡಿಯೋ ನಿಮಗೆ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ. ನಿಮಗೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.